ನಮಸ್ಕಾರ. ನಮ್ಗಂತೂ ಇವತ್ತು ಒಂಥರ ವಿಶೇಷವಾದ ಎಮೋಷನಲ್ ಸಂದರ್ಭ, ಯಾಕೆಂದ್ರೆ ನಮ್ಮ ಕೃಷ್ಣ ಪಾರ್ಕ್ ಸಿನಿಮಾಸ್ನಲ್ಲಿ ಒಂದು ಅಂಗಸಂಸ್ಥೆ ನಮ್ಮದು ಎನ್ ಕೆ ಸ್ಟುಡಿಯೋಸ್ನ ಹುಟ್ಟಾಕಿದ್ವಿ. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಒಂದು ಹೊಸತನ ಇರತಕ್ಕಂಥ ಸಿನಿಮಾಗಳನ್ನ ಮಾಡೋವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇದೇ ಮೊದಲನೇ ಪ್ರಯತ್ನ ಮೇಡ್ ಇನ್ ಚೈನಾ ಮಾಡಿದ್ವಿ. ಇದಂತೂ ವಿಶೇಷವಾಗಿ ಇದು ಇರುವಂಥ ವಿನೂತನ ಒಂದು ಪ್ರಯತ್ನ. ಕನ್ನಡದಲ್ಲಿ ಮೊಟ್ಟ ಮೊದಲ ವರ್ಚುವಲ್ ಮೂವಿ, ಪ್ರಪಂಚದಲ್ಲಿ ಮೂರನೇ ಸಿನಿಮಾ, ಮೊದಲು ಇಂಗ್ಲೀಷಲ್ಲಿ ಬಂದಿತ್ತು ಮತ್ತು ಮಲಯಾಳಮಲ್ಲಿ ಬಂದಿತ್ತು. ನಿಜಕ್ಕೂ ಕೂಡ ನನಗೆ ತುಂಬ ಸಂತೋಷ. ಒಬ್ಬ ವೀಕ್ಷಕನಾಗಿ ನಾನು ಸಿನಿಮಾ ನೋಡಿದ್ವಿ, ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಸಿನಿಮಾ ನೋಡಿದ್ವಿ. ನನಗಂತೂ ಒಂದು ಹೊಸ ಪ್ರಯತ್ನ ಇದು, ತುಂಬ ಖುಷಿ ಸಿಕ್ಕಿದೆ ನನಗಂತೂ ಭಾಳ. ಯಾಕಂದ್ರೆ ನಮ್ಮ ಪ್ರಯತ್ನ ನನಗೆ ಸಫಲ ಸಿಕ್ಕಿದೆ ಅಂತ. ಯಾಕಂದ್ರೆ ಎಲ್ಲರ ಜೊತೆಗೂಡಿ ನಾನು ಎಲ್ಲ ಸ್ನೇಹಿತರ ಜೊತೆ, ಮಾಧ್ಯಮದವ್ರ ಜೊತೆ, ವೀಕ್ಷಕರ ಜೊತೆ ನಮ್ಮ ಈ ಬಾಲಲ್ಲಿ ನೋಡಿದಾಗ ಎಲ್ಲರೂ ಖುಷಿ ಪಡ್ತಿದ್ದಕ್ಕಂತ ನೋಡಿ ನನಗೂ ಕೂಡ ಒಂಥರ ಆನಂದ ಭಾಷೆ ಬಂದಾಗ ಆಯಿತು. ನನಗಂತೂ ತುಂಬ ಖುಷಿ ತಂದಿದೆ. ಇದೊಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದನ್ನು ಕೌಟುಂಬಿಕ, ಸಾಂಸಾರಿಕ ಮತ್ತು ವರ್ಚುವಲ್ ಮೂವಿ. ಇವತ್ತು ಕೊರೋನಾದಲ್ಲಿ ಏನೆಲ್ಲ ಅನುಭವಿಸಿದ್ರು ಎಲ್ಲ ಕುಟುಂಬದಲ್ಲಿ ಅಂತಕ್ಕಂಥದ್ದನ್ನು ನಾವು ತೆರೆ ಮೇಲೆ ತಂದಿದ್ದೀವಿ. ಇದಂತೂ ಇದುವರೆಗೂ ಎಲ್ಲ ಓ ಟಿ ಟಿನಲ್ಲಿ ಬಂದಿತ್ತು ಎರಡು ಭಾಷೆಯಲ್ಲಿ. ಇದೇ ಮೊದಲೇ ಪ್ರಯತ್ನದಲ್ಲಿ ನಮ್ಮ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ನಾವು ಮಾಡಿದ್ದೀವಿ. ನಮ್ಮ ಮುಖೇನ, ಮಾಧ್ಯಮದ ಮುಖೇನ, ಎಲ್ಲ ಕನ್ನಡ ನಾಡಿನ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ನಮ್ಮ ಈ ಸಿನಿಮಾನ ನೋಡಿ ಯಶಸ್ಸುಗೊಳಿಸ್ಬೇಕು. ಯಾಕಂದ್ರೆ ಇದೊಂದು ಹೊಸ ಪ್ರಯತ್ನ. ಇಂಥ ಪ್ರಯತ್ನಗಳಿಗೆ ತಾವು ಯಶಸ್ಸುಗೊಳಿಸಿದ್ರೆ ಇಂಥ ಹೊತ್ತಾರು ಸಿನಿಮಾಗಳನ್ನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದರೊಳಗೆ ಇದೇ ಪ್ರಥಮ ಬಾರಿಗೆ ನಾವೆಲ್ಲ ಗೊತ್ತಾಗೆ ಎಲ್ಲ ಹೊಸ ತಂತ್ರಜ್ಞರಿಗೆ ಅವಕಾಶ ಕೊಟ್ಟಿದ್ದೀವಿ. ಇದೊಂದು ಸಿನಿಮಾ ತಂತ್ರಜ್ಞರಿಂದ ಕೂಡಿರುವಂಥ ಸಿನಿಮಾ ಇದು. ಯಾಕಂದ್ರೆ ವರ್ಚುವಲ್ ಆಗಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ತುಂಬ ಶ್ರಮ ಪಟ್ಟಿದ್ದೀವಿ, ತುಂಬ ತಂತ್ರಜ್ಞಾನ ಬಳಸಿದ್ದೀವಿ. ಹಾಗಾಗಿ ಇದೇ ಮೊದಲನೇ ಪ್ರಥಮ ಬಾರಿಗೆ ನಾಗಭೂಷಣ್ ಮತ್ತು ಪ್ರಿಯಾಂಕ ತಿಮ್ಮೇಶ ಕಾಂಬಿನೇಷನ್ನಲ್ಲಿ ನಮ್ಮ ಪ್ರೀತಮ್ ತೆಗಿನಮನೆಯವರ ಛಾಯಾಗ್ರಹಣ, ಅಯೋಗ್ಯ ಸಿನಿಮಾದಲ್ಲಿ ಛಾಯಾಗ್ರಹಣ ಆಗಿದ್ದರು, ಈಗ ಇಂಡಿಪೆಂಡೆಂಟ್ ಆಗಿ ನಿರ್ದೇಶನ ಮಾಡಿದ್ದಾರೆ. ನಮ್ಮ ವಿವಾನ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಲ್ಲ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವು ಎಲ್ಲರೂ ಕೂಡ ಈ ಸರಿ ನಮ್ಮ ಮೇಡ್ ಇನ್ ಚೈನಾವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿದೆ. ಯಾಕಂದ್ರೆ ನಮ್ಮ ಆಗ ಮಾತ್ರ ನಮ್ಮ ಪ್ರಯತ್ನ ಯಶಸ್ಸಾಗೋದು. ಹಾಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಮೇಡ್ ಇನ್ ಚೈನಾದ ಮೇಲೆ ಇರಲಿ. ನಮಸ್ಕಾರ. ಜೈ ಜೈ ಚೈನಾ. ಥ್ಯಾಂಕ್ ಯು ಸರ್.